ಇಸ್ರೇಲಲ್ಲಿ ನಿಲ್ಲದ ದಾಳಿ ಕ್ಷಣ ಕ್ಷಣಕ್ಕೂ ಕೂಡ ಆತಂಕ ಶುರುವಾಗ್ತಾ ಇದೆ ನಿನ್ನೆಯಿಂದ ಇಸ್ರೇಲ್ನಲ್ಲಿ ಗುಂಡಿನ ದಾಳಿ ಗುಂಡಿನ ಮೊರೆತ ಕೇಳಿ ಬರ್ತಾ ಇದೆ ಇಸ್ರೇಲ್ನಲ್ಲಿ ದಾಳಿ ಯುದ್ಧದ ಕ್ಷಣಗಳನ್ನು ನಾವು ಗಮನಿಸ್ತಾ ಇದ್ದೇವೆ ಇಸ್ರೇಲ್ ಪ್ರತಿ ದಾಳಿಗೆ ನಾಲ್ಕು ನೂರು ಹಮ್ಮಸ್ ಉಗ್ರರು ಬಲಿಯಾಗಿದ್ದಾರೆ ಇಸ್ರೇಲ್ ಡಿಫೆನ್ಸ್ ಫೋರ್ಸ್ ನಿಂದ ಅಧಿಕೃತ ಮಾಹಿತಿ ಇದು ಗಾಜಾ ಪಟ್ಟಿಯಲ್ಲಿ ಉಗ್ರರನ್ನ ಒಡೆದು ಹಾಕಿದೆ ಇಸ್ರೇಲ್ ಅವಿತಿರುವ ಉಗ್ರರನ್ನ ಹುಡುಕಿ ಹುಡುಕಿ ಹೊಡಿತಾ ಇದೆ ಇಸ್ರೇಲ್ ಇಸ್ರೇಲ್ನ ಗಡಿಯತ್ತ ಮತ್ತಷ್ಟು ಹಮಾಸ್ ಉಗ್ರರ ಆಗಮನವಾಗ್ತಾ ಇದೆ ಇಸ್ರೇಲ್ ಗಡಿ ಭಾಗಗಳಲ್ಲಿ ನುಸುಳ್ತಾ ಇರುವಂತಹ ಹಮಾಸ್ ಉಗ್ರರು ಇದು ನಿಜಕ್ಕೂ ಕೂಡ ಜಾಗತಿಕ ಮಟ್ಟದಲ್ಲಿ ಮತ್ತೊಂದು ಯುದ್ಧದ ಸನ್ನಿವೇಶವನ್ನ ನೋಡ್ತಾ ಇದ್ದೇವೆ ಉಕ್ರೇನ್ ರಷ್ಯಾ ಬಳಿಕ ಈಗ ಇಸ್ರೇಲ್ನಲ್ಲೂ ಕೂಡ ಕ್ಷಣ ಕ್ಷಣಕ್ಕೆ ಮಾಹಿತಿ ಬಿಗಡ ಒಂದು ರೀತಿ ಪರಿಸ್ಥಿತಿ ಬಿಗಡಾಯಿಸ್ತಾ ಇದೆ ಯುದ್ಧದ ಭೀತಿಯಲ್ಲಿ ದೇಶವಾಸಿಗಳಿದ್ದಾರೆ ಇಸ್ರೇಲ್ನಲ್ಲಿ ಗುಂಡುಗಳ ಮೊರೆತ ನೀವು ನೋಡ್ತಾ ಇದ್ದೀರಿ ದೃಶ್ಯಾವಳಿಗಳಲ್ಲಿ ಬಾಂಬ್ಗಳ ಸ್ಫೋಟವಾಗ್ತಾ ಇದೆ ಗುಂಡಿನ ಮೊರೆತದ ಶಬ್ದ ಎಲ್ಲ ಕಡೆಗಳಲ್ಲೂ ಕೂಡ ಅಪ್ಪಳಿಸ್ತಾ ಇದೆ ಹೀಗಾಗಿ ಯುದ್ಧೋನ್ಮಾದದಲ್ಲಿರುವಂತಹ ಈ ಸಂದರ್ಭದಲ್ಲಿ ಅಲ್ಲಿನ ಸ್ಥಳೀಯರು ವಾಸಿಗಳು ಜೀವ ಉಳಿಸಿಕೊಳ್ಳಿಕ್ಕೆ ಅರಸಾಹಸ ಪಡ್ತಾ ಇದ್ದಾರೆ ಜೀವ ಉಳಿಸಿಕೊಳ್ಳೋದೇ ಬಹಳ ದೊಡ್ಡ ಸವಾಲು ಇಸ್ರೇಲ್ನಲ್ಲಿ ಕಂಡ ಕಂಡ ಕಡೆಗಳಲ್ಲಿ ಗುಂಡಿನ ದಾಳಿ ಬಾಂಬ್ ಸ್ಫೋಟವಾಗ್ತಾ ಇದೆ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಿ ಗಾಜಾ ಪಟ್ಟಿಯಲ್ಲಿರುವಂತಹ ಉಗ್ರರನ್ನ ಇಸ್ರೇಲ್ ಸೇನಾ ಪಡೆ ಹುಡುಕಿ ಹುಡುಕಿ ಕೊಲ್ತಾ ಇದೆ ಕೆಲವು ಕಡೆ ಬಾಂಬ್ ಬ್ಲಾಸ್ಟ್ ಆಗ್ತಾ ಇದೆ ಜೊತೆಗೆ ಗನ್ಗಳ ಶಬ್ದ ಹೀಗಾಗಿ ಅಲ್ಲಿನ ಸ್ಥಳೀಯರು ನೋಡ್ತಾ ಇದ್ದೀರಿ ಇಬ್ಬರು ಮಹಿಳೆಯರಿದ್ದಾರೆ ಪುಟ್ಟ ಬಾಲಕನಿದ್ದಾನೆ ಅವರ ಜೀವ ಉಳಿಸ್ಕೊಳ್ಳಿಕ್ಕೆ ಸುರಕ್ಷಿತವಾಗಿ ಮನೆಗೆ ತಲುಪೋದೇ ಅವರಿಗೆ ದೊಡ್ಡ ಸವಾಲಾಗಿದೆ ಬಾಂಬ್ ಸ್ಫೋಟವಾದ ತಕ್ಷಣ ಅಥವಾ ಗುಂಡಿನ ಶಬ್ದ ಕೇಳಿದ ತಕ್ಷಣ ಅಲ್ಲಿಂದ ಗುಂಪು ಸೇರಿದ್ದ ಯುವಕರು ಕೂಡ ಚದುರಿ ಓಡ್ ಹೋಗಿದ್ದಾರೆ ಜೀವ ಭಯದಿಂದ ಈ ಎಲ್ಲ ದೃಶ್ಯಾವಳಿಗಳು ಕಂಡು ಬರ್ತಾ ಇರುವಂಥದ್ದು ಇಸ್ರೇಲ್ನಲ್ಲಿ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಪ್ರಭು ನಡೀತಾರೆ ಪ್ರಭು ಯುದ್ಧದ ಉನ್ಮಾದ ಇದೆಯಲ್ಲ ಯಾವ ಕಾರಣಕ್ಕೂ ಕೂಡ ಯಾವ ದೇಶದಲ್ಲೂ ಆ ಮಾನವ ವಿರೋಧಿ ಕೆಲಸ ಅದು ನಾವು ಉಕ್ರೇನ್ ಮತ್ತು ರಷ್ಯಾ ನಡುವಿನ ಯುದ್ಧವನ್ನು ನೋಡಿದ್ದೇವೆ ಅನೇಕರು ಕೂಡ ಜೀವವನ್ನು ಕಳೆದುಕೊಂಡ್ರು ಈ ಯುದ್ಧ ಕಾರಣ ಏನು ಸದ್ಯದ ಪರಿಸ್ಥಿತಿ ಹೇಗಿದೆ ಏನು ಮಾಹಿತಿ ಸಿಗ್ತಾ ಇದೆ ಪ್ರಭು ದಶರಥ ನಿನ್ನೆಯಿಂದ ಗಮನಿಸ್ತಾ ಇದ್ದೀವಿ ಇಸ್ರೇಲ್ ಮತ್ತು ಹಮಾಸ್ ಉಗ್ರರ ನಡುವಿನ ಆ ಯುದ್ಧ ಯಾವ ಮಟ್ಟಿಗೆ ಇದೆ ಅಂತ ಹೇಳಿದ್ರೆ ಕ್ಷಣ ಕ್ಷಣಕ್ಕೂ ಸಾವಿನ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಯುದ್ಧದ ಕಾರ್ಮೋಡ ಅದು ಸಾಕಷ್ಟು ರೀತಿಯಲ್ಲಿ ವ್ಯಾಪಸ್ಥಾನ ಇದೆ ಯುದ್ಧ ಭೂಮಿಯಾಗಿ ಮಾರ್ಪಟ್ಟಿದೆ ಈಗ ಇಸ್ರೇಲ್ ಅದರಲ್ಲೂ ಕೂಡ ಸಾಕಷ್ಟು ನೂರಾರು ವರ್ಷಗಳ ಇತಿಹಾಸವಿರುವಂತಹ ಒಂದು ಯುದ್ಧ ಇದೆ ಯಾಕಂದರೆ ಇವತ್ತು ಶುರುವಾಗಿರುವಂತಹ ವಾರಂತ್ರು ಅಲ್ಲವೇ ಅಲ್ಲ ಈ ಹಿಂದೆ ಸಾವಿರಾರು ಸಂಖ್ಯೆಯಲ್ಲಿ ಅಮಾಯಕರ ಪ್ರಾಣ ಕೂಡ ಅಲ್ಲಿ ನೆತ್ತರು ಹರಿದಿದೆ ಒಂದು ಒಂದು ಸುದೀರ್ಘ ಸಾವಿರದ ಒಂಬೈನೂರ ನಲವತ್ತೆಂಟರಿಂದ ಶುರುವಾದಂಥ ಒಂದು ಕದನ ಇದೆ ಯಾಕಂತ ಹೇಳಿದ್ರೆ ಇಲ್ಲಿ ಯಹೂದಿಗಳು ಮತ್ತು ಇಸ್ಲಾಮಿಕ್ ಅಂದ್ರೆ ಮುಸ್ಲಿಮರು ಮತ್ತು ಯಹೂದಿಗಳ ಮಧ್ಯೆ ನಡೀತಾ ಇರುವಂತಹ ಒಂದು ಸಂಘರ್ಷ ಇದು ಕಾರಣ ಅಂತ ಹೇಳಿದ್ರೆ ಕೆಲವೊಂದಿಷ್ಟು ಗಡಿ ವಿವಾದಗಳಿದಾವೆ ಅದರ ಜೊತೆಗೆ ಹಮಾಸ್ ಅನ್ನುವಂತಹ ಸಂಘಟನೆ ಕಂಪ್ಲೀಟ್ ಆಗಿ ಇಸ್ರೇಲ್ ಅನ್ನ ಇಸ್ಲಾಮೀಕರಣ ಮಾಡಬೇಕು ಮತ್ತು ಸ್ಥಳೀಯವಾಗಿ ನಾವು ಹಿಡಿತವನ್ನ ಸಾಧಿಸಬೇಕು ಜೆರುಸೆಲಂ ಅನ್ನುವಂತಹ ಒಂದು ಪವಿತ್ರವಾದಂತಹ ಪ್ರದೇಶ ಇದು ಮುಸ್ಲಿಮರಿಗೂ ಪವಿತ್ರ ಆಗಿದೆ ಕ್ರಿಶ್ಚಿಯನ್ರಿಗಾಗಿದೆ ಯಹೂದಿಗಳಿಗೂ ಕೂಡ ಬಹಳ ಒಂದು ಪೀಸ್ಫುಲ್ ಆಗಿರುವಂತಹ ಒಂದು ಪ್ರದೇಶ ಹಾಗಾಗಿ ಅದನ್ನು ಕೂಡ ತಮ್ಮ ವಶಕ್ಕೆ ತೆಗೆದುಕೊಳ್ಳಬೇಕು ಅನ್ನುವಂತಹ ಹಪಹಪಿತನದಿಂದಾಗಿ ಹಮಾಸ್ ಈ ರೀತಿಯಾದಂತಹ ದಾಳಿಗಳನ್ನ ನಿರಂತರವಾಗಿ ಮಾಡಿಕೊಂಡು ಬರುತ್ತಾನೆ ಇದೆ ಬಟ್ ಈಗ ಪ್ಯಾಲೆಸ್ತೀನ್ ಮತ್ತು ಇಸ್ರೇಲ್ ನಡುವೆ ನಡೀತಾ ಇರುವಂತಹ ಈ ಯುದ್ಧದಿಂದಾಗಿ ಈಗ ಸದ್ಯಕ್ಕೆ ನಮಗೆ ಬಂದಿರುವಂತಹ ಮಾಹಿತಿ ಪ್ರಕಾರ ಮುನ್ನೂರಕ್ಕಿಂತ ಹೆಚ್ಚು ಇಸ್ರೇಲ್ ನಾಗರಿಕರು ಅಮಾಯಕರು ಪ್ರಾಣವನ್ನು ತೆತ್ತಿದ್ದಾರೆ ಬೀದಿ ಬೀದಿಗಳಲ್ಲಿ ಹಮಾಸ್ ಉಗ್ರರು ಅಟ್ಟಹಾಸವನ್ನು ಮೆರಿತಾ ಇದ್ದಾರೆ ಸುಮಾರು ಏಳ್ನೂರ ಹತ್ತಕ್ಕಿಂತ ಹೆಚ್ಚು ಜನರನ್ನ ಒತ್ತೆಯಾಳಾಗಿ ಇರಿಸಿಕೊಂಡಿದ್ದಾರೆ ಅಂದ್ರೆ ನಾಪತ್ತೆಯಾಗಿದ್ದಾರೆ ಅವರು ಒತ್ತೆಯಳಾಗಿರಬಹುದು ಅನ್ನುವಂತಹ ಒಂದು ಮಾಹಿತಿನ ಈಗ ಸದ್ಯಕ್ಕೆ ಇಸ್ರೇಲ್ ಸರ್ಕಾರ ಕೂಡ ಕೊಡ್ತಾ ಇದೆ ಇನ್ನು ಇದಕ್ಕೆ ಪ್ರತಿದಾಳಿಯಾಗಿ ನಿನ್ನೆ ಅಲ್ಲಿನ ಪ್ರಧಾನಿ ಹೇಳಿದ್ರು ಬೆಂಜಮಿನ್ ನೆತನ ಅವರು ಹೇಳಿದ್ರು ಯಾವುದೇ ಕಾರಣಕ್ಕೂ ನಾವು ಯುದ್ಧದಿಂದ ಹಿಂದೆ ಸರಿಯುವಂಥ ಪ್ರಶ್ನೆ ಇಲ್ಲ ಯುದ್ಧ ಘೋಷಣೆ ಆಗಿಬಿಟ್ಟಿದೆ ಯಾವುದೇ ಕಾರಣಕ್ಕೂ ಕೂಡ ಹಮಾಸ್ ಉಗ್ರರ ಒಂದು ಒಂದು ಹಮಾಸ್ ಉಗ್ರರ ಒಬ್ಬ ಒಬ್ಬನನ್ನು ಕೂಡ ಬಿಡುವಂಥ ಪ್ರಶ್ನೆ ಇಲ್ಲ ಅಂತ ಹೇಳಿದ್ರು ಈಗ ಪ್ರತಿಕಾರ ಪ್ರತಿದಾಳಿ ಮೂವಿಗೆ ಮೂಯಿ ರಕ್ತಕ್ಕೆ ರಕ್ತ ಅನ್ನುವಂಥದ್ದು ಶುರುವಾಗಿದೆ ಯಾಕಾದರೂ ನಾವು ಇಸ್ರೇಲ್ ತಂಟೆಗೆ ಹೋದ್ವಿ ಅನ್ನುವಂಥದ್ದನ್ನು ಹಮಾಸ್ ಉಗ್ರರು ಈಗ ನೆನೆಸ್ಕೊಳ್ಬೇಕು ಆ ರೀತಿ ಮುಟ್ಟಿ ನೋಡಿಕೊಳ್ಳುವ ಹಾಗೆ ಒಳನುಗ್ಗಿ ಹೊಡಿತಾ ಇದ್ದಾರೆ ಈಗ ಗಾಜಾಪಟ್ಟಿ ಇದೆ ಗಾಜಾಪಟ್ಟಿ ಪ್ರಮುಖವಾಗಿ ಈ ಹಮಾಸ್ ಉಗ್ರರು ನೆಲೆಯೂರಿ ನೆಲೆಯೂರಿರುವಂತಹ ಪ್ರದೇಶ ಇದು ಇಲ್ಲಿ ಅವರ ಶಿಬರಿಗಳಿದ್ದಾವೆ ಅವರು ಜಗತ್ತಿಗೆ ಹೇಳ್ಕೊಂಡಿರೋದು ಹಮಾಸ್ ಅಂತಂದ್ರೆ ಕಮಾಂಡರು ನಮ್ಮ ಸೇನಾಪಡೆ ಅಂತ ಹೇಳ್ಕೊಳಿದ್ರೆ ಅದರಲ್ಲಿ ಸೇನಾಪಡೆಗಳಿದ್ದಾವೆ ಹಮಾಸ್ ಅನ್ನುವಂಥ ಉಗ್ರ ಸಂಘಟನೆ ಕೂಡ ಇದೆ ಸುಮಾರು ಇಪ್ಪತ್ತ್ ಲಕ್ಷ ಜನಸಂಖ್ಯೆ ಹೊಂದಿರುವಂತಹ ಗಾಜಾಪಟ್ಟಿ ಅನ್ನುವಂತಹ ನಗರದ ಮೇಲೆ ಹಿಡಿತವನ್ನ ಸಾಧಿಸಬೇಕು ಅಂತೇಳಿ ಸುಮಾರು ಎಂಬತ್ತು ಕಿಲೋಮೀಟರ್ ಸುತ್ತಮುತ್ತ ಇವರು ತಮ್ಮ ಸಾಮ್ರಾಜ್ಯವನ್ನು ಸ್ಥಾಪಿಸಿಕೊಂಡು ಅದೇ ಗಾಜಾಪಟ್ಟಿಯಿಂದ ನಿನ್ನೆ ಏಕಕಾಲಕ್ಕೆ ಐದು ಸಾವಿರ ರಾಕೆಟ್ಗಳನ್ನು ಉಡಾವಣೆ ಮಾಡಿದ್ರು ನಿನ್ನೆ ಕೂಡ ಸಾಕಷ್ಟು ರೀತಿಯಲ್ಲಿ ಇಸ್ರೇಲ್ನಲ್ಲಿ ನಾಗರಿಕರು ಪ್ರಾಣವನ್ನು ತೆತ್ತಿದ್ರು ಕಟ್ಟಡಗಳು ಉರುಳಿದ್ವು ಬೆಂಕಿ ಹೊತ್ಕೊಂಡಿತ್ತು ಕಾರುಗಳು ಸುಟ್ಟು ಭಸ್ಮವಾಗಿದ್ವು ಅಲ್ಲಿ ನೀರ್ ಚೀರಾಟ ನರಳಾಟ ಎಲ್ಲವೂ ಕೂಡ ಇಡೀ ಜಗತ್ತೆ ಕಂಡು ಮಮ್ಮಲ ಮರಗಿತ್ತು ಬಟ್ ಈಗ ಇಸ್ರೇಲ್ ಯಾವುದೇ ಕಾರಣಕ್ಕೂ ಕೂಡ ಯಾಕಂದ್ರೆ ಇಸ್ರೇಲ್ ಬಗ್ಗೆ ನಾವು ಹೇಳಬೇಕಾಗಿಲ್ಲ ಇಸ್ರೇಲ್ ಸಿರಿಯಾ ಯುದ್ಧದ ಸಂದರ್ಭದಲ್ಲೂ ಕೂಡ ಇಸ್ರೇಲ್ ಯಾವ ರೀತಿ ಜಯಬೇರಿಯನ್ನು ಬಾರಿಸಿದೆ ಜೊತೆಗೆ ಇಸ್ರೇಲ್ ಸಣ್ಣ ಈ ನಮ್ಮ ಸಿಕ್ಕಿಂ ಮತ್ತು ಅಸ್ಸಾಂ ರಾಜ್ಯಗಳಷ್ಟು ಸಣ್ಣ ದೇಶ ಆದರೂ ಕೂಡ ಅದು ಸೇನಾ ಸಾಮರ್ಥ್ಯದಲ್ಲಿ ಬಹಳ ಬಲಿಷ್ಠವಾಗಿದೆ ಯಾವುದೇ ಕಾರಣಕ್ಕೂ ಯುದ್ಧ ಅಂತ ಬಂದಾಗ ಯಾವುದೇ ಕಾಂಪ್ರಮೈಸ್ ಗೆ ಒಳಗಾಗುವಂತಹ ದೇಶ ಅಲ್ಲ ಹಾಗಾಗಿನೇ ಈಗ ಹಮಾಸ್ ಉಗ್ರರನ್ನ ಸೆದೆ ಪಡ್ತಿದ್ದಾರೆ ಇಲ್ಲಿವರೆಗೂ ನಾವು ನೋಡೋದಾದ್ರೆ ಸುಮಾರು ಐನೂರಕ್ಕಿಂತ ಹೆಚ್ಚು ಹಮಾಸ್ ಉಗ್ರರು ಬಂಡುಕೋರರು ಹತ್ಯೆಯಾಗಿದ್ದಾರೆ ವಾಯುದಾಳಿಯನ್ನ ಮಾಡ್ತಾ ಇದ್ದಾರೆ ಅದರ ಜೊತೆಗೆ ಕ್ಷಿಪಣಿ ದಾಳಿಗಳನ್ನ ಮಾಡ್ತಿದ್ದಾರೆ ಜೊತೆಗೆ ಫೈಟರ್ ಜೆಟ್ ಇದೆ ಅಲ್ವಾ ಫೈಟರ್ ಜೆಟ್ ಎಫ್ ಸೆವೆಂಟಿ ಅಂತ ಬಹಳ ಶಸ್ತ್ರಸಜ್ಜಿತ ಮತ್ತು ಅತ್ಯಾಧುನಿಕವಾದಂತಹ ಒಂದು ಯುದ್ಧ ವಿಮಾನ ಅವರ ಹತ್ರ ಇದೆ ಹಾಗಾಗಿ ಅದನ್ನ ಇನ್ನೂ ಕೂಡ ಹೊರಗೆ ತೆಗೆದಿಲ್ಲ ಅದನ್ನ ತೆಗೆದ್ರೆ ಖಂಡಿತವಾಗ್ಲೂ ಹಮಾಸ್ ಉಗ್ರರ ಒಂದು ಸಣ್ಣ ನೆಲೆಯು ಕೂಡ ಉಳಿಯುವುದಿಲ್ಲ ಅಂತ ಅನಿಸ್ತಾ ಇದೆ ಬಟ್ ಈಗ ಯಾವ ರೀತಿಗೆ ಪ್ರತಿ ದಾಳಿಯನ್ನ ತೀರಿಸಿಕೊಳ್ಬೇಕು ಅಂತ ನೇತನ ಅವರು ಕಾಯ್ತಾ ಇದ್ದಾರೆ ಅಂತ ಹೇಳಿದ್ರೆ ಮುಂದೊಂದು ದಿನ ಯಾವುದೇ ಕಾರಣಕ್ಕೂ ಕೂಡ ಆಗಿರ್ಬೋದು ಅಥವಾ ಈ ಹಮಾಸ್ ಉಗ್ರರು ನಮ್ಮ ತಂಟೆಗೆ ಬರಬಾರ್ದು ಶಾಶ್ವತವಾಗಿಯೇ ಅವ್ರನ್ನ ನಾವು ಪರಲೋಕ ಕಳಿಸಬೇಕು ಅನ್ನುವಂಥ ನಿರ್ಧಾರ ಕಾಣಿಸ್ತಾ ಇದೆ ಬಟ್ ಈಗ ಈ ಹಮಾಸ್ ಉಗ್ರರು ಯಾಕಿಷ್ಟು ಬಂಡ ಎದ್ದಿದ್ದಾರೆ ಹಮಾಸ್ ಉಗ್ರರ ಟಾರ್ಗೆಟ್ ಏನು ಯಾವ ಉದ್ದೇಶಕ್ಕೋಸ್ಕರ ಇದರ ಹಿಂದಿನ ಕಾರಣ ನೋಡ್ತಾ ಹೋದ್ರೆ ಹಮಾಸ್ ಅನ್ನುವಂಥ ಒಂದು ಉಗ್ರ ಸಂಘಟನೆ ಒಂಬೈನೂರ ಎಂಬತ್ತೇಳರಲ್ಲಿ ಇದು ಸ್ಥಾಪನೆ ಆಗುತ್ತೆ ಪಥ ಅನ್ನುವಂತಹ ಒಬ್ಬ ಮುಸ್ಲಿಮ ಮುಖಂಡ ಅದನ್ನ ಸ್ಥಾಪನೆ ಮಾಡ್ತಾನೆ ಅವನ ಹತ್ಯೆಯನ್ನ ಮಾಡ್ತಾರೆ ಇಸ್ರೇಲ್ ಸೇನಾಪಡೆಗಳು ಅಲ್ಲಿಂದ ಅವರು ಇಸ್ರೇಲ್ ವಿರುದ್ಧ ನಿರಂತರವಾಗಿ ಕತ್ತಿ ಮೆಸಕ್ಕೆ ಶುರು ಮಾಡ್ತಾರೆ ನಾವು ನಮ್ಮ ಒಬ್ಬ ನಾಯಕನ ಸಾವಿಗೆ ಸೇಡನ್ನ ತೀರಿಸಿಕೊಳ್ಬೇಕು ಅಂತ ಹೌಣಿಸ್ತಾ ಇದ್ರು ಅದರ ಜೊತೆಗೆ ಪ್ಯಾಲೆಸ್ತೀನ್ ಅಲ್ಲಿ ಪ್ಯಾಲೆಸ್ತೀನ್ ಅಥವಾ ಈಗ ಸದ್ಯಕ್ಕೆ ಇಸ್ರೇಲ್ನಲ್ಲಿ ನಡೀತಾ ಇರುವಂತಹ ಜನಾಂಗೀಯ ಘರ್ಷಣೆಗಳಲ್ಲಿ ಪದೇ ಪದೇ ಮುಸ್ಲಿಮರು ಮತ್ತು ಯಹೂದಿಗಳ ಮಧ್ಯೆ ಜನಾಂಗೀಯ ಘರ್ಷಣೆಗಳು ಕೂಡ ನಡೀತಾ ಇರುತ್ತೆ ಹಾಗಾಗಿ ಅದನ್ನು ಕೂಡ ಹೋಗಲಾಡಿಸಬೇಕು ನಾವು ಹಿಡಿತವನ್ನ ಸಾಧಿಸಬೇಕು ಅನ್ನುವಂತಹ ಉದ್ದೇಶ ಇಟ್ಕೊಂಡು ಈ ದಾಳಿಯನ್ನ ಮಾಡ್ತಾ ಇದ್ದಾರೆ ಮಾಡ್ತಲೇ ಬರ್ತಾ ಇದ್ದಾರೆ ಈ ಹಿಂದೆ ಎರಡು ಸಾವಿರದ ಎರಡರಲ್ಲಿ ಎಂಟರಲ್ಲಿ ಮತ್ತೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲೂ ಕೂಡ ಇಂಥ ಘಟನೆಗಳಾಗಿದ್ವು ಆದರೆ ಇಷ್ಟೊಂದು ಸಾವು ನೋವು ಆಗಿರಲಿಲ್ಲ ಬಟ್ ಹಮಾಸ್ ಉಗ್ರ ಸಂಘಟನೆ ಈಗ ಸಾಕಷ್ಟು ಸಾವಿರಾರು ಸಂಖ್ಯೆಯ ಏನು ಭಯೋತ್ಪಾದಕರನ್ನ ಹೊಂದಿದೆ ಬಟ್ ಈಗ ಹಮಾಸ್ ಉಗ್ರ ಸಂಘಟನೆ ಯಾಕಿಷ್ಟು ಬಲಿಷ್ಠ ಆಗಿದೆ ಅದರ ಹಿಂದೆ ಈಗ ಇರಾಕ್ ಇರಾನ್ ಕಂಟ್ರಿಗಳ ಬೆಬಲಾನ್ ಸಿರಿಯಾ ದೇಶ ಇದೆ ಅರಬ್ನ ಕೆಲವು ರಾಷ್ಟ್ರಗಳು ಅಂದ್ರೆ ಇಸ್ಲಾಮಿಕ್ ಹಾಗಾಗಿನೇ ಅವರೆಲ್ಲರೂ ಕೂಡ ಇಸ್ಲಾಮಿಕ್ ರಾಷ್ಟ್ರಗಳು ಒಟ್ಟು ಒಕ್ಕೂಟ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಯಹುದಿಗಳ ರಾಷ್ಟ್ರವನ್ನ ಬಡಿಬೇಕು ಅನ್ನುವಂತಹ ಪ್ಲಾನ್ ಮಾಡಿದ್ದಾರೆ ಬಟ್ ಇಸ್ರೇಲ್ ಯಾವುದೇ ಕಾರಣಕ್ಕೂ ಸದ್ಯಕ್ಕೆ ನಾವು ನೋಡ್ತಾ ಇದ್ರೆ ಹಿಂದೆ ಸರಿಯುವಂತಹ ಪ್ರಶ್ನೆ ಇಲ್ಲ ಪ್ರತಿಕಾರಕ್ಕೆ ಪ್ರತಿಕಾರವನ್ನು ತೀರಿಸಿಕೊಳ್ಳುವುದು ಶತಸಿದ್ಧ ಬಹಳ ಸ್ಪಷ್ಟವಾಗಿ ಈ ಒಂದು ದಾಳಿಯಿಂದ ಗೊತ್ತಾಗ್ತಿದೆ